சங்கீதம் அஜடம் இமலம் சதா ஆனந்த தீர்த்த மதுரம் பஜையே தாபத்திரையாபகம். நம்ம எல்லா மகாகுருகளாத ஸ்ரீமதாச்சாரியரு அவதரிசித அத்தியந்த பவித்திரவாத தின நவெல்ல நம்மெல்லர உத்தாரக்கு சரியாத மார்க்கதர்சன. ನಾವು ಕತ್ತಲಲ್ಲಿ ನಡೆಯುವ ನಮಗೆ ಕೈದಿ ಒಬ್ಬನು ಕತ್ತಲಲ್ಲಿ ನಡೀತಾ ಕಷ್ಟಪಡ್ತಾ ಇದ್ದಾನೆ, ಅಂಥವನಿಗೆ ದೀಪ ಕೈದೀವಿಗೆ ತೋರಿಸಿ ಸರಿಯಾದ ಮಾರ್ಗದಲ್ಲಿ ನಡೆಯುವಂತೆ ತೋರಿಸಿದವರು. ಅದರಂತೆ ಆಚಾರ್ಯರನ್ನು ವರ್ಣಿಸಿದ್ದಾರೆ. ನಾವೆಲ್ಲ ಕತ್ತಲೆ ದಾರಿಯಲ್ಲಿ, ಯಾವ ದಾರಿ ಸರಿ, ಎಲ್ಲಿ ಹೊಂಡ ಇದೆ ಗೊತ್ತಿಲ್ಲ, ದಾರಿ ತಪ್ಪಿ ಎಲ್ಲೆಲ್ಲಿಯೂ ಹೋಗ್ತಾ ಇದ್ದೇವೆ. ಅಂಥ ಸ್ಥಿತಿಯಲ್ಲಿರುವ ನಮ್ಮನ್ನು ಒಂದು ತಮ್ಮ ಸಿದ್ಧಾಂತವೆಂಬ ಕೈದೀವಿಗೆ ಹಿಡಿದು ಈ ಮಾರ್ಗದಲ್ಲಿ ಹೋಗಬೇಕು, ನೀವು ಗುರಿಯನ್ನು ಮುಟ್ಟಬಲ್ಲಿರಿ ಎಂಬುದಾಗಿ ನಮಗೆ ಗುರಿ ತೋರಿಸಿದ ಗುರು ಅಂದರೆ ಶ್ರೀಮದಾಚಾರ್ಯರು. ನಮ್ಮ ಗುರಿಯೇ ತಪ್ಪಿ ಹೋಗಿದೆ, ಎಲ್ಲೆಲ್ಲಿ ಹೋಗ್ತಾ ಇದ್ದೇವೆ, ಕತ್ತಲಲ್ಲಿ ತಡಕಾಡ್ತಾ ಇದ್ದೇವೆ. ತಮ್ಮ ಸಿದ್ಧಾಂತವೆಂಬ ಕೈದೀವಿಗೆಯಿಂದ ಮಾರ್ಗದರ್ಶನ ಮಾಡಿ ಆ ಕತ್ತಲೆಯನ್ನು ದೂರ ಮಾಡಿ ಗುರಿ ಮುಟ್ಟಲಿಕ್ಕೆ ಬೇಕಾದಂತಹ ದಾರಿ ತೋರಿಸಿದ ಮಹಾನುಭಾವರು ಶ್ರೀಮದಾಚಾರ್ಯರು. ಅವರ ಸ್ಮರಣೆ, ಅವರಿಂದ ಸ್ಫೂರ್ತಿ ಪಡೆಯುವುದು ನಮ್ಮೆಲ್ಲರ ಕರ್ತವ್ಯ. ಅಂತಹ ಪವಿತ್ರ ದಿನದಂದು ನಮ್ಮ ವಿಜಯೇಂದ್ರಾಚಾರ್ಯರು ಇಲ್ಲಿ ಬಂದು ಶ್ರೀಮದಾಚಾರ್ಯರ ವ್ಯಕ್ತಿತ್ವ, ಅವರ ಅತೀಂದ್ರಿಯ ಶಕ್ತಿ, ಅವರ ಮಾನವೀಯ ದೃಷ್ಟಿ, ಆ ಮಾನವೀಯ ತಮ್ಮ ಅತೀಂದ್ರಿಯ ಶಕ್ತಿಯನ್ನು ಮಾನವರ ಕಲ್ಯಾಣಕ್ಕೆ ಉಪಯೋಗಿಸಿದ್ದಾರೆ. ಅಂತ ಆಚಾರ್ಯರ ಮಾನವೀಯ ದೃಷ್ಟಿ, ಎಲ್ಲರ ಮೇಲೆ ತೋರಿದ ಕರುಣೆ, ಅದರಂತೆ ಅವರಿಗೆ ಆಧ್ಯಾತ್ಮಿಕ ಶಕ್ತಿ, ಎರಡಕ್ಕೂ ಕೂಡ ಅನೇಕ ಉದಾಹರಣೆ ಕೊಟ್ಟು ಶ್ರೀಮದಾಚಾರ್ಯರ ಮಹಿಮೆಯನ್ನು ವರ್ಣಿಸಿದ್ದಾರೆ. ಇವತ್ತು ವಿಜಯದಶಮಿ. ಅರ್ಜುನ ಅಜ್ಞಾತವಾಸದಲ್ಲಿ ಇದ್ದ, ಪಾಂಡವರು ಅಜ್ಞಾತವಾಸದಲ್ಲಿ ಇದ್ದರು. ಆ ಪಾಂಡವರ ಪ್ರತಿನಿಧಿಯಾಗಿ ಅಜ್ಞಾತವಾಸವನ್ನು ಮುಗಿಸಿ ಪ್ರಕಟಗೊಂಡಿದ್ದಾನೆ ಅರ್ಜುನ. ತನ್ನ ಶಕ್ತಿಯನ್ನು ತೋರಿದ, ಒಬ್ಬನೇ ಎಲ್ಲ ಎಷ್ಟು ಮಂದಿ ವಿರೋಧಿಗಳು ಬಂದಿದ್ದಾರೆ ಅವರನ್ನೆಲ್ಲ ಏಕಾಕಿಯಾಗಿ ಎಲ್ಲರನ್ನು ಕೂಡ ಎದುರಿಸಿದ, ತನ್ನ ಅದ್ಭುತ ಶಕ್ತಿಯನ್ನು ತೋರಿಸಿದ. ಇದು ವಿಜಯದಶಮಿ ದಿವಸ ನಡೆದ ಕಥೆ. ಅರ್ಜುನನು ಪ್ರಕಟವಾದ ದಿನ ದೈತ್ಯರು ಅದು ಯಾವುದಕ್ಕೋಸ್ಕರ ಗೋರಕ್ಷಣೆಗಾಗಿ, ಗೋರಕ್ಷಣೆಯಾಗಬೇಕೆಂಬ ಉದ್ದೇಶದಿಂದ ದುರ್ಯೋಧನ, ಕರ್ಣ, ಭೀಷ್ಮ, ದ್ರೋಣ ಎಲ್ಲ ಮಹಾವೀರರು ಒಂದೇ ಕಡೆ ಸೇರಿದ್ದಾರೆ. ಎಲ್ಲರನ್ನು ಕೂಡ ಎದುರಿಸಿ ಗೆದ್ದು ಆ ಗೋವುಗಳನ್ನೆಲ್ಲ ಬಿಡುಗಡೆ ಮಾಡಿಸಿದ ದಿನ ಇವತ್ತು. ಅದರಂತೆ ಇದೇ ದಿನ ಅಜ್ಞಾತವಾಸದಲ್ಲಿ ಇತ್ತು ಭಕ್ತಿ ಸಿದ್ಧಾಂತ, ಅಜ್ಞಾತವಾಸದಲ್ಲಿ ಇತ್ತು ಅನಾದಿ, ಆದರೆ ಬೇರೆ ಬೇರೆ ಮತಗಳ ಪ್ರಭಾವದಿಂದ ಆ ಭಕ್ತಿ ಸಿದ್ಧಾಂತ ಪಾಂಡವರಂತೆ ಅಜ್ಞಾತವಾಸದಲ್ಲಿತ್ತು. ಅದನ್ನು ಪ್ರಕಟಗೊಳಿಸಲು ಆಚಾರ್ಯ ಮಧುರ ಅವತರಿಸಿದರು. ಅಲ್ಲಿ ಅರ್ಜುನ ಪ್ರಕಟಗೊಂಡಂತೆ ಇವತ್ತು ಆ ಉತ್ತಮ ಸಿದ್ಧಾಂತವನ್ನು ಸಮಾಜಕ್ಕೆ ನೀಡಿ ಆ ಮೂಲಕ ಅಜ್ಞಾತವಾಸದಲ್ಲಿದ್ದ ಆ ಭಕ್ತಿ ಸಿದ್ಧಾಂತ ಸಜ್ಜನರಿಗೆ ಮುಟ್ಟುವಂತೆ ಮಾಡುವಂತಹ ಕಾರ್ಯಕ್ಕಾಗಿ ಮಧ್ವಾಚಾರ್ಯರು ಪ್ರಕಟಗೊಂಡ ದಿನ ಅದು ಈ ವಿಜಯದಶಮಿ. ಅರ್ಜುನ ಗೋರಕ್ಷಣೆಗಾಗಿ, ಇಲ್ಲಿ ಗೋವು ಅಂದರೆ ಆಗೋವಲ್ಲ, ಇಲ್ಲಿ ಗೋವು ಅಂದರೆ ಉತ್ತಮ ಜ್ಞಾನ, ಗೋವು ಅಂದರೆ ವೇದ ಶಾಸ್ತ್ರ, ಅದೇ ಗೋವು, ಅದರ ರಕ್ಷಣೆಗಾಗಿ. ಅದನ್ನು ಅನೇಕರು ಅಪಹರಿಸಿದ್ದಾರೆ, ಅದರ ರಕ್ಷಣೆಗಾಗಿ ಎಲ್ಲ ಯೋ ವಿಪ್ರಲಂಬ ವಿಪರೀತ ಮತಿಪ್ರಭೂತವಾದ ನಾನಾ ಥರದ ವಾದಗಳು, ವಿತಂಡವಾದಗಳು, ವಿಪರೀತವಾದಗಳು, ಅದನ್ನೆಲ್ಲವನ್ನು ಕೂಡ ಅರ್ಜುನ ಏಕಾಕಿಯಾಗಿ ಎಲ್ಲ ವಿರೋಧಿಗಳನ್ನು ಎದುರಿಸಿದಂತೆ ಶ್ರೀಮದಾಚಾರ್ಯರು ಕೂಡ ಒಬ್ಬರೇ ತಮ್ಮ ಮಧ್ವ ಸಿದ್ಧಾಂತವೆಂಬ ಒಂದು ಸಿದ್ಧಾಂತದ ಮುಖಾಂತರವಾಗಿ ಎಲ್ಲರನ್ನು ಕೂಡ ಎದುರಿಸಿ ವಿಜಯವನ್ನು ಸಾಧಿಸಲು ಅವತರಿಸಿದ ದಿನ ವಿಜಯದಶಮಿ. ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ನಮಗೆಲ್ಲಂಥ ದೊಡ್ಡ ಮಾರ್ಗದರ್ಶನ ಮಾಡಿದ ಆಚಾರ್ಯರು ಅವರು ಹೇಳುವ ಸಂದೇಶ, ನೀವು ಪ್ರತ್ಯಕ್ಷ ಅದು ಸಾಕ್ಷಿ,
ಅದಕ್ಕೆ ವ್ಯತಿರಿಕ್ತವಾಗಿ ಏನು ವಿಚಾರ ಬಂದರೂ ಸ್ವೀಕಾರ ಮಾಡಬೇಕು. ಅತ್ಯಂತ ವೈಜ್ಞಾನಿಕ ಸಿದ್ಧಾಂತ ಪ್ರತ್ಯಕ್ಷ ಕಾಣಿಸ್ತಾ ಇದೆ ಜಗತ್ತು. ಇದು ಜಗತ್ತು ಕಾಣಿಸ್ತಾ ಇದೆ, ಇದರಲ್ಲಿ ನಾವು ಅನುಭವಿಸ್ತಾ ಇದ್ದೇವೆ. ಒಳ್ಳೆಯ ಸುಖ ಅನುಭವಿಸ್ತಾ ಇದ್ದೇವೆ, ಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ. ಯಾವುದೂ ಸುಳ್ಳಲ್ಲ. ಈ ಜಗತ್ತು ನಾವೆಲ್ಲ ನೋಡ್ತಾ ಇದ್ದೇವೆ, ಪ್ರತ್ಯಕ್ಷವಾದ ಜಗತ್ತು. ಇದು ಭ್ರಮೆಯಲ್ಲ, ಇದು ಮಾಯೆಯಲ್ಲ. ಇದರ ಎಲ್ಲ ಫಲ ಅನುಭವಿಸ್ತಾ ಇದ್ದೇವೆ. ಆದರೆ ಈ ಜಗತ್ತೇ ಸುಳ್ಳು ಅಂತ ಹೇಳಿದರೆ ಇದು ಪ್ರತ್ಯಕ್ಷದ ಅಪಲಾಪ. ಪ್ರತ್ಯಕ್ಷವನ್ನೇ ತಿರಸ್ಕರಿಸಿ ಆಚಾರ್ಯ ಹೇಳ್ತಾರೆ. ಪ್ರತ್ಯಕ್ಷ ಪ್ರಬಲ, ಪ್ರತ್ಯಕ್ಷಕ್ಕೆ ವಿರುದ್ಧವಾಗಿ ಯಾವ ಯುಕ್ತಿಗಳೇ ಬರಲಿ, ಯಾವುದೇ ವೇದ ವಾಕ್ಯಗಳು ಬರಲಿ ಸ್ವೀಕಾರ ಮಾಡಲಿಕ್ಕಿಲ್ಲ. ವೇದವಾಕ್ಯಗಳಿದ್ದರೆ ಅದಕ್ಕೆ ಬೇರೆ ಅರ್ಥ ಮಾಡಬೇಕು. ಪ್ರತ್ಯಕ್ಷಕ್ಕೆ ವ್ಯತಿರಿಕ್ತವಾದ ಯಾವುದೇ ವಿಚಾರವನ್ನು ನಾವು ಒಪ್ಪಬಾರದು. ಇಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗೆ ನಾನು ದೇವರಲ್ಲ, ಯಾರಿಗೆ ಪ್ರತ್ಯಕ್ಷ ಇಲ್ಲ, ದೇವರು ಗೊತ್ತು, ಸರ್ವಜ್ಞ ಸರ್ವಕರ್ತ. ಆ ದೇವರು ನಾನು ಆ ದೇವರಲ್ಲ, ಪರಮಾತ್ಮನು ಅಲ್ಲ ಅಂತ ಪ್ರತ್ಯಕ್ಷ ಎಲ್ಲರಿಗೂ ಉಂಟು. ದೇವರು ಕಾಣದೇ ಇರಬಹುದು, ದೇವರು ಹೇಗಂತ ಗೊತ್ತು ನಮಗೆ, ಪಿಶಾಚಿ ಕಾಣದೇ ಇರಬಹುದು. ಆದರೆ ನಾನು ಪಿಶಾಚಿ ಅಲ್ಲ ಅಂತ ಪ್ರತ್ಯಕ್ಷ ಉಂಟೋ ಇಲ್ವ? ನಾನು ಪಿಶಾಚಿಯಿಂದ ಯಾರಿಗಾದರೂ ಸಂದೇಹ ಉಂಟ? ಪಿಶಾಚಿ ಕಾಣಿಸದೇ ಇದ್ದರೂ ನನ್ನಲ್ಲಿ ಆ ಪಿಶಾಚಿಯ ಲಕ್ಷಣ ಇಲ್ಲ, ನಾನು ಪಿಶಾಚಿಯಲ್ಲ ಎಂಬುದು ನಮಗೆ ಅನುಭವ. ಪರಮಾತ್ಮನು ಕಾಣದೇ ಇದ್ದರೂ ಅವನು ಸರ್ವಜ್ಞ ಸರ್ವಶಕ್ತ, ಅದು ನಮ್ಮಲ್ಲಿ ಇಲ್ಲ. ನಾವು ದೇವರಲ್ಲ, ಇದು ಪ್ರತ್ಯಕ್ಷ ಉಂಟು. ಹೀಗಿರುವಾಗ ಪರಮಾತ್ಮನಿಗೂ ದೇವರಿಗೂ ಐಕ್ಯ ಹೇಳುವುದು ಅದು ಪ್ರತ್ಯಕ್ಷದ ಸಾಕ್ಷಿಗೆ ಫಲಾಪ. ಸಾಕ್ಷಿ ಹೇಳ್ತಾ ಇದೆ ನಾನು ದೇವರಲ್ಲ. ಆ ಸಾಕ್ಷಿಗೆ ವ್ಯತಿರಿಕ್ತವಾಗಿ, ಪ್ರತ್ಯಕ್ಷಕ್ಕೆ ವ್ಯತಿರಿಕ್ತವಾಗಿ ಜಗತ್ತಿನ ಬಗ್ಗೆ, ದೇವರ ಬಗ್ಗೆ ಯಾವುದೇ ವಿಚಾರ ಇದ್ದರೆ ನಾವು ಸ್ವೀಕಾರ ಮಾಡಬಾರ್ದು. ಆ ಎಲ್ಲದಕ್ಕಿಂತ ಮಿಗಿಲಾದದ್ದು ಸಾಕ್ಷಿ ಅನುಭವ, ಇನ್ನೊಂದು ಪ್ರತ್ಯಕ್ಷ. ಇದಕ್ಕೆ ವ್ಯತಿರಿಕ್ತವಾದ ಏನು ವಿಚಾರಗಳು ವೇದ ಪುರಾಣಗಳಲ್ಲಿ ಬಂದರೂ ಕೂಡ ಅದಕ್ಕೆ ಬೇರೆ ಅರ್ಥ ಮಾಡಬೇಕು ಹೊರತು ಪ್ರತ್ಯಕ್ಷಕ್ಕೆ ವಿರುದ್ಧವಾಗಿ, ಸಾಕ್ಷಿಗೆ ಅನುಭವಕ್ಕೆ ವಿರುದ್ಧವಾದ ಸಂಗತಿಯನ್ನು ಸ್ವೀಕಾರ ಮಾಡಬಾರದು ಅಂತ ಸ್ಪಷ್ಟವಾಗಿ ಹೇಳಿದ ವೈಜ್ಞಾನಿಕ ಸಿದ್ಧಾಂತ ಅದು ಶ್ರೀಮದಾಚಾರ್ಯ ಸಿದ್ಧ. ಅಷ್ಟು ನಮ್ಮ ಅನುಭವ ಸಿದ್ಧವಾಗಿ ನಮಗೆಲ್ಲರಿಗೂ ಅನುಭವಕ್ಕೆ ಬರುವ ರೀತಿಯ ಸಿದ್ಧಾಂತವನ್ನು ಆಚಾರ್ಯರು ಮಂಡಿಸಿದ್ದಾರೆ ಅಂತ. ಶ್ರೀಮದಾಚಾರ್ಯರು ಬಗ್ಗೆ ಕೆಲವರು, ಅವರೆಲ್ಲ ಈ ಶೂದ್ರರು, ಅವರಿಗೆ ಮೋಕ್ಷವೇ ಇಲ್ಲ, ಅವರು ತಮೋಯೋಗ್ಯರು ಎಂಬುದಾಗಿ ಕೆಲವು ಪ್ರಗತಿಪರ ಅಂತ ಹೇಳ್ತಕ್ಕ ಸಾಹಿತಿಗಳು ಅಪಪ್ರಚಾರ ಮಾಡಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ಆಚಾರ್ಯರು ಶೂದ್ರರಿಗೆ ಮೋಕ್ಷವೇ ಇಲ್ಲ ಅಂತ ಹೇಳಿದ್ದಾರೆ, ಬರೀ ಬ್ರಾಹ್ಮಣರಿಗೆ ಮಾತ್ರ ಮೋಕ್ಷ. ಎಂಥ ಜಗದ್ಗುರುಗಳು! ಜಗದ್ಗುರು ಅಂದರೆ ಅವರೆಲ್ಲರಿಗೂ ಉಪಕಾರ ಮಾಡಬೇಕು. ಇದು ಈ ರೀತಿ ಅಪಪ್ರಚಾರ ಮಾಡ್ತಾರೆ. ಆದರೆ ಶ್ರೀಮದ್ ಆಚಾರ್ಯ ಎಷ್ಟು ಉದಾರರು! ಯಾರು ಸಜ್ಜನರು, ಯಾವ ಜಾತಿ ಇರಲಿ, ಜಾತಿಯಲ್ಲ, ಸಜ್ಜನರು ಯಾರೇ ಆಗಲಿ, ಅವರು ಭಗವಂತನ ಅನುಗ್ರಹದಿಂದ ಮೋಕ್ಷವನ್ನು ಪಡೆಯುತ್ತಾರೆ. ಭಕ್ತಿ ಒಂದು ಜಾತಿಗೆ ಸೀಮಿತವಲ್ಲ. ಭಕ್ತಿಯಿಂದ, ಪರಮಾತ್ಮನ ಆರಾಧನೆಯಿಂದ, ಧ್ಯಾನದಿಂದ ಯಾರು ಕೂಡ ಯಾವ ಜಾತಿಯವರೇ ಆಗಲಿ ಅವರು ಮೋಕ್ಷವನ್ನು ಪಡೆಯಬಹುದು. ಇದು ಸ್ಪಷ್ಟವಾಗಿ ಶ್ರೀಮದ್ ಆಚಾರ್ಯರು ಘೋಷಣೆ ಮಾಡಿದ್ದಾರೆ. ಅವರದ್ದು ವಾಕ್ಯ, ಶೂದ್ರಸ್ಯತು ಹರೇರ್ ದೀಕ್ಷಾಂ ಪ್ರವಿಷ್ಟಸ್ಯದು ವಿಪ್ರವತ್. ಯಾರು ಶೂದ್ರನೇ ಆಗಿರಬಹುದು, ಭಗವಂತನ ದೀಕ್ಷೆ ಪಡೆದರೆ ಅವನು ಬ್ರಾಹ್ಮಣನಂತೆ, ಅದೇ ಥರದ ಸಾಧನೆಯನ್ನು ಮಾಡಿ ಮೋಕ್ಷವನ್ನು ಪಡೆಯಬಹುದು ಎಂಬುದಾಗಿ ಸ್ಪಷ್ಟವಾಗಿ. ಮೋಕ್ಷ, ಭಕ್ತಿ, ಸಾಧನೆ ಬ್ರಾಹ್ಮಣರಿಗೆ ಮಾತ್ರ ಸೀಮಿತವಲ್ಲ. ಯಾರು ಸಜ್ಜನರು, ಯಾವ ಜಾತಿಯವರೇ ಆಗಲಿ, ಅವರೆಲ್ಲರೂ ಕೂಡ ಸಜ್ಜನರಾಗಿ ಭಕ್ತರಾಗಿದ್ದರೆ ಮೋಕ್ಷವನ್ನು ಪಡೆಯಬಹುದು. ಸ್ಪಷ್ಟವಾಗಿ ಘೋಷಣೆ ಮಾಡಿದ ಆಚಾರ್ಯರು ಅಂದರೆ ಶ್ರೀಮದ್ ಆಚಾರ್ಯರು. ಹೀಗಿರುವಾಗ ಅವರು ಶೂದ್ರರಿಗೆ ಮೋಕ್ಷವೇ ಇಲ್ಲ ಅಂತ ಹೇಳಿದ್ದಾರೆ ಅಂತ ಇನ್ನೂ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಆಚಾರ್ಯರ ಸರಿಯಾದ ಮಾತುಗಳು, ಅವರ ಸಂದೇಶ ಅರ್ಥ ಮಾಡಿಕೊಳ್ಳದೆ ಇಂಥ ಅಪಪ್ರಚಾರ ನಡೀತಾ ಇದೆ. ಅಂದರೆ ನಿಜವಾದ ಅರ್ಥದಲ್ಲಿ ಶ್ರೀಮದ್ ಆಚಾರ್ಯ ಜಗದ್ಗುರುಗಳು. ಜಗತ್ತಿನ ಎಲ್ಲ ಸಜ್ಜನರು ಯಾರೇ ಇರಲಿ, ಯಾರು ಭಕ್ತರು, ಅವರಿಗೆ ಪರಮಾತ್ಮನ ಅನುಗ್ರಹದಿಂದ ಮೋಕ್ಷ ಪಡೆಯಲು ಅವಕಾಶ ಉಂಟು ಅಂತ ಘೋಷಿಸಿದ ಮಹಾನುಭಾವರು ಶ್ರೀಮದಾಚಾರ್ಯರು. ಅಂತಹ ಶ್ರೀಮದಾಚಾರ್ಯರ ಸ್ಮರಣೆಯನ್ನು ನಮ್ಮ ಅದರಲ್ಲಿ ಕೂಡ ಉಡುಪಿಯ, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ವರ್ಗದ ಜನರು, ಇದು ಬರೀ ಬ್ರಾಹ್ಮಣರಿಗೆ ಸಂಬಂಧಪಟ್ಟದ್ದಲ್ಲ, ನಮಗೆಲ್ಲರಿಗೂ ಸಂಬಂಧಿಸಿದ್ದು ಎಂಬುದಾಗಿ ಸಕಲರೂ ಕೂಡ ಅವರ ಸಂದೇಶವನ್ನು ಅರ್ಥ ಮಾಡಿಕೊಂಡು ಅದರಂತೆ ಭಗವಂತನ ಭಕ್ತರಾಗಿ
ತಮಗೆ ಸಾಧ್ಯವಿದ್ದ ಸಾಧನೆ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ದೊಡ್ಡ ಸಂದೇಶವನ್ನು ಇಡೀ ಜಗತ್ತಿನ ಸಕಲ ಭಕ್ತರ ಸಜ್ಜನರ ಉದ್ಧಾರದ ಮಾರ್ಗವನ್ನು ತೋರಿಸಿದ ಮಹಾನುಭಾವರು ಶ್ರೀಮದಾಚಾರ್ಯರು. ಈಗ ವಿಜಯೇಂದ್ರಾಚಾರ್ಯ ಹೇಳುವಾಗ ತನ್ನ ಸ್ನೇಹಿತ ಅವನಿಗೆ ತಲೆನೋವಾದರೆ ಕಿವಿಗೆ ಊದಿದರಂತೆ ತಲೆನೋವು ಹೋಯಿತು. ತನ್ನ ಮಿತ್ರನ ತಲೆನೋವನ್ನು ಅವನ ಕಿವಿ ಊದಿ ಆ ತಲೆಯು ಪರಿಹಾರ ಮಾಡಿದರು. ಅವನಿಗೆ ಮಾತ್ರ ಅಲ್ಲ, ನಮಗೆಲ್ಲ ತಲೆನೋವೇ. ಸಂಸಾರದ ತಾಪತ್ರಯದಲ್ಲಿ ಕಷ್ಟಪಡ್ತಾ ಇದ್ದೇವೆ. ನಮ್ಮೆಲ್ಲರ ತಲೆನೋವು ಹೋಗಬೇಕಾಗಿದ್ದರೆ ನಮ್ಮ ಕಿವಿಯಲ್ಲಿ ಆಚಾರ್ಯರ ಸಂದೇಶ ಬಿದ್ದರೆ ನಮ್ಮ ತಲೆನೋವು ಕೂಡ ಹೋಗ್ತದೆ. ಆಚಾರ್ಯರ ಸಂದೇಶ ನಮ್ಮೆಲ್ಲರ ಕಿವಿಗೆ ಬೀಳಲಿ, ನಮ್ಮ ಸಂಸಾರದ ತಲೆನೋವು ಹೋಗಲಿ, ನಾವೆಲ್ಲರೂ ಕೂಡ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವ ರೀತಿಯ ಶಿವದಾಚಾರ್ಯರ ಒಂದು ದರ್ಶನದಂತೆ ನಾವೆಲ್ಲ ನಡೆದು ನಮ್ಮ ಜೀವನವನ್ನು ಸಾರ್ಥಕಗೊಳಿಸುವ ಪ್ರಯತ್ನ ನಾವೆಲ್ಲರೂ ಕೂಡ ಮಾಡಬೇಕು ಅಂಥೇಳಿ ಶ್ರೀಮದಾಚಾರ್ಯರಿಗೆ ವಿಶೇಷವಾದ ಭಕ್ತಿ ನಮನವನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇವೆ.